ದಶಮಾಂಶ ಸಂಖ್ಯೆಗಳ ವರ್ಗಮೂಲ ಸ್ಕ್ವಯರ್ ರೂಟ್ ಆಫ್ ಡೆಸಿಮಲ್ಸ್. ಈಗ ಕೊಟ್ಟಿರುವಂತಹ ದಶಮಾಂಶ ಸಂಖ್ಯೆಗಳ ವರ್ಗಮೂಲವನ್ನು ನಾವು ಕಂಡುಹಿಡಿಬೇಕು. ಈಗ ವರ್ಗಮೂಲವನ್ನು ಕಂಡುಹಿಡಿಬೇಕಾದ್ರೆ ದಶಮಾಂಶ ಸಂಖ್ಯೆಯನ್ನು ಗಮನಿಸಿ ಆ ದಶಮಾಂಶ ಸಂಖ್ಯೆಯ ದಶಮಾಂಶ ಬಿಂದುವಿನಿಂದ ಎಷ್ಟು ಅಂಕಿಗಳಿದ್ದಾವೆ ಅಂತ ನೋಡಿದ್ರೆ ಆ ಅಂಕಿಗಳ ಅರ್ಧದಷ್ಟು ವರ್ಗಮೂಲದಲ್ಲಿ ಇರುತ್ತೆ. ಅದರಿಂದ ನಾವು ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾಗತ್ತೆ. ಈಗ ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಪಿ ಸ್ಕ್ವಯರ್ ಇಸ್ ಈಕ್ವಲ್ ಟು 0.81. ಪಿ ಸ್ಕ್ವಯರ್ ಇಸ್ ಈಕ್ವಲ್ ಟು 0.81. ಈಗ ಇದರ ವರ್ಗಮೂಲವನ್ನು ಕಂಡಿಡೀರಿ. ವರ್ಗಮೂಲವನ್ನು ಕಂಡಿಡೀರಿ ಎಂದಾಗ ಎರಡೂ ಕಡೆ ವರ್ಗಮೂಲವನ್ನು ಹಾಕಿ ವರ್ಗಮೂಲವನ್ನು ಹಾಕಿದಾಗ ಪಿ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ವರ್ಗಮೂಲ 0.81. ಇಲ್ಲಿ ಎರಡು ಸಂಖ್ಯೆ ಇದೆ ಅಂದರೆ ವರ್ಗಮೂಲ ತೆಗೆದ್ಮೇಲೆ ನಮಗೆ ದಶಮಾಂಶ ಬಿಂದುವಿನಂತರ ಒಂದೇ ಒಂದು ಸಂಖ್ಯೆ ಬರ್ತದೆ. ಈಗ ಫಸ್ಟ್ ಇದನ್ನು ತೆಗೆದುಕೊಳ್ಳಿ. 9 × 9 ಅಂದರೆ 9×9 = 81. ಈಗ ಇದನ್ನು ವರ್ಗದಲ್ಲಿ ಬರೆದಾಗ 9² = 81. ಈಗ ಇದಕ್ಕೆ ಎರಡಕ್ಕೂ ಸಹ ವರ್ಗಮೂಲವನ್ನು ಅಪ್ಲೈ ಮಾಡಿದಾಗ 9 = √81. ಅಂದರೆ ±√81. ಈಗ ಇಲ್ಲಿ ±√81 ಅಂತ ಬಂದಾಗ ಇಲ್ಲಿ ನೋಡಿ 9² = 81. ವರ್ಗಮೂಲ 81 ಅಂತಂದರೆ ನಾವೇನು ಬರೀಬೋದು ಅಂದರೆ 9 ಅಂತ ಬರೀಬೋದು. ಈಗ ಉದಾಹರಣೆ ಇನ್ನೊಂದು ತೆಗೆದುಕೊಳ್ಳೋಣ. 0.9² ಅಂತ ತೆಗೆದುಕೊಳ್ಳೋಣ. ಆಗ 0.9² ಈಗ ಇದನ್ನು ಬಿಡಿಸ್ಕೊಂಡಾಗ ಏನಾಗುತ್ತೆ? 0.9 × 0.9 ಗುಣಿಸ್ಕೋಣ. 9² = 81. ಬಿಂದು ಆದಮೇಲೆ ಒಂದು ಅಂಕಿ ಇದೆ, ಇಲ್ಲೂ ಬಿಂದು ಆದಮೇಲೆ ಒಂದು ಅಂಕಿ ಇದೆ. ಎರಡು ಅಂಕಿ ಆದಮೇಲೆ ನಾವು ಸೊನ್ನೆಯನ್ನು ಹಾಕಬೇಕು ಅಂದರೆ ಎಷ್ಟು ಬಂತು? 0.81 ಬಂತು. 0.9² = 0.81 ಆಯಿತು. ಈ ಒಂದು ಬೆಲೆಯನ್ನು ಇಲ್ಲಿ ಆದೇಶ ಮಾಡೋಣ. ಆದೇಶ ಮಾಡಿದಂತಹ ಸಂದರ್ಭದಲ್ಲಿ ಪಿ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 0.9² ಪ್ಲಸ್ ಆರ್ ಮೈನಸ್ 0.9² ವರ್ಗ ವರ್ಗಮೂಲ ಕ್ಯಾನ್ಸಲ್. ಪಿ ಇಸ್ ಈಕ್ವಲ್ ಟು ಪ್ಲಸ್ 0.9 ಅಥವಾ ಪಿ ಇಸ್ ಈಕ್ವಲ್ ಟು −0.9. ಯಾಕೆ ಅಂದರೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂದಾಗ ಈಗ ಗುಣಿಸ್ಕೊಳ್ಳಿ. ಪ್ಲಸ್ 0.9 × +0.9 ಗುಣಿಸ್ಕೊಂಡಾಗ ಏನಾಗುತ್ತೆ? ಪ್ಲಸ್ +0.9 ಅಂದರೆ 0.81 ಆಯಿತು. ಅದೇ ರೀತಿ ಈಗ −0.9 × −0.9 −(+0.81)/0 ಅಂದರೆ 0.81. ಇಲ್ಲಿ +0.9 ಆದರೂ ಆಗ್ಬೋದು, −0.9 ಆದರೂ ಆಗಬಹುದಾಗಿದೆ.